ನಮಸ್ಕಾರ. ಮತ್ತೊಂದು ವಿಷಯ ತೆಗೆದುಕೊಂಡು ನಿಮ್ಮ ಮುಂದೆ ಬಂದು ಕೂತಿದ್ದೀನಿ. ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ, ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂತ ಚಂದಾದಾರರಾಗಿ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ನಾ ತಂದಿರತಕ್ಕಂಥ ವಿಷಯ, ಈಗ ನಿಮಗೆ ಯಾರಿಂದನೂ ಹಣ ಬಾಕಿ ಇದ್ದರೆ, ನೀವು ಸಾಲ ಕೊಟ್ಟಿದ್ದರೆ, ಅವ್ರ ವಿರುದ್ಧ ನೀವು ಸಿವಿಲ್ ಕೇಸು, ರಿಕವರಿ ಕೇಸ್ ಹಾಕಿದಾಗ ನಂತರದಲ್ಲಿ ಚೆಕ್ ಬೌನ್ಸ್ ಕೇಸು ಹಾಕ್ಬೋದೇ, ಕ್ರಿಮಿನಲ್ ಆ್ಯಕ್ಷನ್ ತಗೋಬೋದೇ? ಆ ಬಗ್ಗೆ ನಮ್ಮ ಇತ್ತೀಚೆಗೆ ಈ ಒಂದು ತಿಂಗಳಲ್ಲೇ ಒಂದು ನಮ್ಮ ಕರ್ನಾಟಕ ಹೈಕೋರ್ಟಿನ ಜಡ್ಜ್ಮೆಂಟ್ ಬಂದಿದೆ, ಆ ಬಗ್ಗೆ ಮಾತಾಡೋದಕ್ಕೋತಿದ್ದೀವಿ. ಈಗ ನಿಮಗೆಲ್ಲ ಗೊತ್ತಿದೆ, ಯಾರೋ ಸ್ನೇಹಿತರು, ಪರಿಚಯದವರು ಯಾರೋ ಬಂದ ತಕ್ಷಣ ಸಾಲ ಕೇಳ್ತಾರೆ, ಯಾವುದೋ ಉದ್ದೇಶಕ್ಕೆ ಕೇಳ್ತಾರೆ, ನೀವು ಕೊಡ್ತೀರ. ಒಂದು ಪ್ರಾಮಿಸರಿ ನೋಟ್ ಬರ್ಕೋಬೋದು ಅಥವಾ ಒಂದು ಅಗ್ರಿಮೆಂಟ್ ಬರ್ಕೋಬೋದು, ಆಯಿತಾ? ಬರ್ಕೊಂಡು ಯಾವುದೋ ಒಂದು ದಾಖಲೆ ಬರ್ಕೊಂಡು ನೀವು ಕೊಡ್ತೀರ, ಆಯಿತಾ? ಕೊಟ್ಬಿಟ್ರೆ ಈಗ ಚೆಕ್ ಇಸ್ಕೊಳ್ತಕ್ಕಂಥದ್ದು ಒಂದು ಪರಿಪಾಠ ಇದೆ, ಹೌದಾ? ಚೆಕ್ಕನ್ನು ಕೊಟ್ಟಿರ್ತಾರೆ, ಬ್ಲ್ಯಾಂಕ್ ಚೆಕ್ಕು. ಈಗ ನೀವು ಸಿವಿಲ್ ಕೇಸ್ ಹಾಕ್ತೀರಾ, ರಿಕವರಿ ಕೇಸು, ಆಯಿತಾ? ವಸೂಲಾತಿಗೆ ಇಷ್ಟು ದುಡ್ಡು ಕೊಟ್ಟಿದ್ದೆ, ಅವ್ರು ಇಡ್ಸಾದ್ರು ಕೊಟ್ಟಿಲ್ಲ, ಬಡ್ಡಿ ಸಮೇತ ಕೊಡಿಸಿ ಅಂತ. ಆ ಒಂದು ಕೇಸ್ ಪೆಂಡಿಂಗ್ ಇರಬೇಕಾದ್ರೆ ಗೊತ್ತಾಯ್ತಾ, ನೀವು ಈ ಚೆಕ್ಕನ್ನು ಬೌನ್ಸ್ ಮಾಡಿ ಈ 138 ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟಲ್ಲೂ ಒಂದು ಕ್ರಿಮಿನಲ್ ಕೇಸ್ ದಾಖಲು ಮಾಡ್ಬೋದೇ? ಅದು ಮೇಂಟೇನಬಲ್ಲ, ಕಾನೂನು ಪ್ರಕಾರ ನಿಲ್ಲುತ್ತೆಯೇ? ಎರಡೂ ಕೇಸನ್ನು ಏಕಕಾಲಕ್ಕೆ ನೀವು ನಡೆಸ್ಬೋದೇ ಅನ್ನೋದೇ ಒಂದು ಪ್ರಶ್ನೆ. ಆ ಪ್ರಶ್ನೆ ಇತ್ತೀಚೆಗೆ ಕರ್ನಾಟಕ ಹೈಕೋರ್ಟ್ನಿಂದ ಬಂದಿತ್ತು. ಅದು ಕ್ರಿಮಿನಲ್ ಪಿಟಿಷನ್ ನಂಬರ್ 331 ಆಫ್ 2022. ಅದು ಲಾಲ್ಜಿ ಕೇಶಾ ವೈದ್ ವರ್ಸಸ್ ದಯಾನಂದ್ ಅಂತ. ಅದು ಈ 21 ಅಕ್ಟೋಬರ್ಲಿ, ಈ ತಿಂಗಳ 21ನೇ ತಾರೀಕು ಜಡ್ಜ್ಮೆಂಟ್ ಆಗಿದೆ. ಇದರಲ್ಲಿ ಇಷ್ಟೇ ಇಬ್ಬರು ಪರಿಚಿತರು, ಮತ್ತು ಯಾರು ಅರ್ಜಿದಾರರು ಮತ್ತು ಎದುರಾಳಿಯರು ಇಬ್ಬರು ಪರಿಚಿತರು, ಸ್ನೇಹಿತರು. ಈ ಎದುರಾಳಿ ಇವ್ರಿಗೇನು ಮಾಡ್ತಾರೆ, 5 ಲಕ್ಷ ಸಾಲ ಕೊಡ್ತಾರೆ, ಯಾವುದೋ ಒಂದು ಬಿಸ್ನೆಸ್ ಉದ್ದೇಶಕ್ಕೆ ಸಾಲ ಕೊಟ್ಟಿರ್ತಾರೆ. ಅವರು ಏನು ಇವರು ಕೋರ್ಟಿಗೆ ಬಂದಿರೋರ ಪ್ರಕಾರ ಏನಂದರೆ 5 ಲಕ್ಷ ಕೊಟ್ಟಿದ್ರು, ತೊಗೊಂಡಿದ್ದೆ, ಆನಂತರಲ್ಲಿ ಕ್ಯಾಶ್ ರೂಪದಲ್ಲಿ ಕೊಟ್ಟೆ, ಆಯಿತಾ? ಒಂದು ಪತ್ರದಲ್ಲೂ ಬರ್ಕೊಟ್ಟಿದ್ದೆ, ಪ್ರಾಮಿಸರ್ ನೋಟ್ ಥರ ಒಂದು ಬರ್ಕೊಟ್ಟಿದ್ದೆ, ಮತ್ತು ಎರಡನೇದಾಗಿ ಬ್ಲ್ಯಾಂಕ್ ಚೆಕ್ ಕೂಡ ತೊಗೊಂಡಿದ್ರು. ಈ ಎಂಥದ್ದು ಚೆಕ್ ಸಿವಿಲ್ ಕೇಸ್ ಹಾಕಿದ ತಕ್ಷಣ ನಾ ಏನು ಮಾಡಿದೆ, ಅವ್ರಿಗೆ ತೊಗೊಂಡೋಗಿ 5 ಲಕ್ಷ ಕೊಟ್ಟೆ, ಚೆಕ್ ವಾಪಸ್ ಕೊಡಿ ಅಂತ ಕೇಳಿದೆ, ಕೊಡ್ತೀನಿ ಅಂತ ಹೇಳಿದ್ರು, ಕೊಡಲಿಲ್ಲ. ಆನಂತರ ಸಿವಿಲ್ ಕೇಸ್ ಹಾಕಿದ ನಂತರವೂ ಕ್ರಿಮಿನಲ್ ಕೇಸ್, ಚೆಕ್ ಬೌನ್ಸ್ ಕೇಸ್ ಹಾಕಿದ್ದಾರೆ. ಅದು ಇತರೆಡೆ ಕೋರ್ಟಲ್ಲಿ 200 CRPC ಆಗಿದೆ, 138 ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟಲ್ಲಿ ಅಪರಾಧ ಮಾಡಿದ್ದಾರೆ ಅಂಥೇಳಿ ತೆರೆಡೆ ಕೋರ್ಟು ಅದನ್ನು ಕಾಗ್ನೈಸಿ ತೊಗೊಂಡು ಪ್ರೊಸೀಡ್ ಆಗೋದಕ್ಕೋಸ್ಕರ ಇಶ್ಯೂ ಪ್ರೋಸೆಸ್ ಅಂದರೆ ಸಮನ್ಸ್ ಆರ್ಡರ್ ಮಾಡಿದೆ. ಅದನ್ನು ರದ್ದುಪಡಿಸಿ ಒಂದೇ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಎರಡೆರಡು ಆ್ಯಕ್ಷನ್ನು, ಅಂದರೆ ಸಿವಿಲ್ ಆ್ಯಕ್ಷನ್ನು ಮತ್ತು ಕ್ರಿಮಿನಲ್ ಆ್ಯಕ್ಷನ್ನು ಎರಡು ಏಕಕಾಲಕ್ಕೆ ತೊಗೊಳಕ್ಕೆ ಬರೋದಿಲ್ಲ, ಯಾವಾಗ ಒಂದು ಮಾರ್ಗನ ಅವರು ಅನುಸರಿಸ್ಬೇಕು ಅಂಥೇಳಿ ಕ್ರಿಮಿನಲ್ ಪಿಟಿಷನ್ ಹಾಕ್ಕೊಂಡು ಹೈಕೋರ್ಟನ್ನು ಬಂದಿದ್ದರು. ಹೈಕೋರ್ಟ್ನಲ್ಲಿ ಈ ಒಂದು ಕೇಸಿನ ವಾದಗಳನ್ನು ವಿವರವಾಗಿ ಹೈಕೋರ್ಟ್ ಆಲಿಸಿ ಹೈಕೋರ್ಟ್ ಮುಂದೆ ಬಂದಂಥ ಪ್ರಶ್ನೆ, ಒಂದು ಸಿವಿಲ್ ಕೇಸ್ ಹಾಕಿದಾಗ ಹಣ ರಿಕವರಿಗೆ, ವಸೂಲಾತಿಗೆ ಚೆಕ್ ಬೌನ್ಸ್ ಕೇಸನ್ನು ಹಾಕ್ಬೋದೇ ಅಂತ. ಅದಕ್ಕೆ ಬಂದಿರತಕ್ಕಂಥ ಕೊಟ್ಟಿರ್ತಕ್ಕಂಥ ಕಾರಣಗಳು ಏನಂದರೆ, ಹೈಕೋರ್ಟು ಈಗ ಅದು ಸಿವಿಲ್ ಆ್ಯಕ್ಷನ್, ಅಲ್ಲಿ ಹಣ ವಸೂಲಾತಿಗೆ ಹಾಕಿರ್ತಕ್ಕಂಥ ಕೇಸು, ಹಣ ವಸೂಲು ಬಡ್ಡಿ ಸಮೇತ ಕೊಡಿ ಅಂತ. ಅದರಲ್ಲಿ ಸಕ್ಸೀಡ್ ಆದರೆ ವಾದಿ ಅವರಿಗೆ ಹಣ ಸಿಕ್ಕುತ್ತೆ. ಇದು ಕ್ರಿಮಿನಲ್ ಕೇಸು, ಇಲ್ಲಿ ಸಾಬೀತಾದರೆ ಶಿಕ್ಷೆ ಆಗುತ್ತೆ ಮತ್ತು ದಂಡ ಆಗುತ್ತೆ. ಯಾರಿಗೆ? ಆರೋಪಿಗೆ. ಅದು ಸಿವಿಲ್ ಆ್ಯಕ್ಷನ್ನು ಹಣ ವಸೂಲಿತಿಗೆ ಹಾಕಿದ್ದು, ಇದು ಕ್ರಿಮಿನಲ್ ಕ್ರಮ ಅಂದರೆ ಕ್ರಿಮಿನಲ್ ಆ್ಯಕ್ಷನ್ನು, ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ಎರಡೂ ಒಂದೇ ವ್ಯವಹಾರದ ಆಧಾರದ ಮೇಲೆ ಹಾಕಲ್ಪಟ್ಟಿದ್ರು, ಎರಡಕ್ಕೂ ಸಂಬಂಧವಿಲ್ಲ, ಎರಡು ಇಂಡಿಪೆಂಡೆಂಟ್ ಕೇಸ್ಗಳು, ಮತ್ತು ಎರಡನ್ನೂ ಅದರದ್ದೇ ಆದ ರೀತಿಯಲ್ಲಿ ಸಾಕ್ಷ್ಯಗಳನ್ನು ಒದಗಿಸಿ ವಾದಿ ಅಥವಾ ಕಂಪ್ಲೇನೆಂಟು ಕೇಸನ್ನು ಪ್ರೂವ್ ಮಾಡಬೇಕಾಗತ್ತೆ. ಇಲ್ಲಿ ಪ್ರೂವ್ ಆಗದೆ ಇರಲಿ ವಜಾ ಆಗುತ್ತೆ, ಅಲ್ಲಿ ಪ್ರೂವ್ ಆಗದೆ ಇದ್ರೆ ವಜಾ ಆಗುತ್ತೆ, ಅಥವಾ ಎರಡೂ ಅಲೋ ಆಗ್ಬೋದು. ಬಟ್ ಈಗ ಒಂದಕ್ಕೊಂದಕ್ಕೆ ಸಂಬಂಧ ಕಲ್ಪಿಸಿ ಇದು ಹಾಕಿದ್ದಾರೆ ಅದು ಹಾಕಬಾರ್ದು ಅನ್ನೋ ಸಂಬಂಧ ಇಲ್ಲ. ಆದ್ದರಿಂದ ಸಿವಿಲ್ ಕೋರ್ಟಲ್ಲಿ ಒಂದು ಸಿವಿಲ್ ಕೇಸ್ ಹಾಕಿದ್ದಾರೆ ರಿಕವರಿಗೆ, ಹಣ ವಸೂಲಾತಿಗೆ ಅಂತಕ್ಕಂಥದ್ದು, ಈಗ ಒಂದು ಏನು ಕ್ರಿಮಿನಲ್ ಕೇಸು, ಕ್ರಿಮಿನಲ್ ಕಂಪ್ಲೇಂಟು 200 CRPC ಇಲ್ಲಿ, ಅಥವಾ ಕ್ರಿಮಿನಲ್ ಕೇಸನ್ನು ಚೆಕ್ ಬೌನ್ಸ್ ಕೇಸ್ ದಾಖಲು ಮಾಡೋದು ತಪ್ಪು ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಅದು ಕಾನೂನಲ್ಲಾದ್ರೆ ಅವಕಾಶ ಇಲ್ಲ, ಅದು ನಿರ್ಬಂಧ ಮಾಡೋಕ್ಕೆ ಬರೋದಿಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದು ಹಾಕಿದ್ದಾರೆ ಅನ್ನೋ ಕಾರಣಕ್ಕೆ ಅದು ಇದಕ್ಕೆ ಬೈಂಡಿಂಗ್ ಆಗುತ್ತೆ, ಈ ಕ್ರಮ ತಗೋಬಾರ್ದು ಅಂತ ಹೇಳ್ತಕ್ಕಂಥದ್ದು ಇಲ್ಲ. ಅದಕ್ಕೆ ಯಾವುದೇ ಥರದ ಕಾನೂನಿನ ರಕ್ಷಣೆ ಇಲ್ಲ, ಗೊತ್ತಾಯ್ತು, ಬೆಂಬಲವಿಲ್ಲ ನಿಮ್ಮ ವಾದಕ್ಕೆ ಅಂಥೇಳಿ ಆ ಒಂದು ಪಿಟಿಷನ್ನ ವಜಾ ಮಾಡಿದೆ. ಇದರ ಅರ್ಥ ಏನಂದರೆ,
ನೀವು ವಸೂಲಾತಿಗೆ ಹಾಕ್ಬೇಕಾದ್ರೆ ಸಿವಿಲ್ ಕೇಸ್ ಆದರೂ ಹಾಕ್ಬೋದು, ಚೆಕ್ ಬೋನ್ಸ್ ಕೇಸ್ ಆದರೂ ಹಾಕ್ಬೋದು, ಅದು ಎರಡನ್ನೂ ಹಾಕ್ಬೋದು. ಯಾವುದೋ ಒಂದನ್ನು ಹಾಕಿದ್ದಾರೆ ಅಂಥೇಳಿ ಇನ್ನೊಂದನ್ನು ನಿಲ್ಲಿಸ್ಬೇಕು, ಅದು ತಗೊಳಕ್ಕೆ ಬರಲ್ಲ ಆ ಥರದ ಕ್ರಮ ಅಂತ ಹೇಳುವಂಥ ಒಂದು ಕ್ರಮ ಯೋಚನೆ ಕಾನೂನು ಬೆಂಬಲ ಇಲ್ಲ. ಆ ಥರ ಯಾವುದೇ ಒಂದು ವಾದವನ್ನು ಇಟ್ಕೊಂಡು ಒಂದು ಸಮರ್ಥನೆಯನ್ನು ಮಾಡಿಕೊಂಡು ಕೋರ್ಟಿನ ಮುಂದೆ ಬಂದರೆ ನಿಮ್ಮ ಕೇಸು ವಜಾ ಆಗೋದಿಲ್ಲ. ನೀವು ಹಾಕ್ತಂಥ ಅರ್ಜಿ ಏನು ರೆಡ್ ಪಿಟಿಷನ್ ಇದೆ ಅಥವಾ ಕ್ರಿಮಿನಲ್ ಪಿಟಿಷನ್ ಏನಿದೆ, ಸಾರಿ ಕ್ರಿಮಿನಲ್ ಪಿಟಿಷನ್ ಏನಿದೆ, ಅದು ವಜಾ ಆಗತ್ತೆ ಅನ್ನುವಂಥ ಮಾತನ್ನು ಹೈಕೋರ್ಟ್ ಹೇಳಿದೆ. ಇದು ಈ ಒಂದು ತೀರ್ಪಿನ ತಾತ್ಪರ್ಯ. ಈ ತೀರ್ಪಿನ ವಿವರಗಳನ್ನು ಬಹಳ ಸಂಕ್ಷಿಪ್ತವಾಗಿ ತಮ್ಮ ಗಮನಕ್ಕೆ ತರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.